ಲಿಂಗಾಯತ ಪಂಚಮಸಾಲಿ ಸಮಾಜವನ್ನ ಹಾಗೂ ಸಮಾಜದ ಗುರುಗಳನ್ನ ಅಪಮಾನ ಮಾಡಿದ ರಾಜೇಂದ್ರ ಅಂಕಲಿ ಅವರಿಂದ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಕುಂದಗೋಳ ಲಿಂಗಾಯತ ಪಂಚಮಸಾಲಿ ಸಮಾಜದ ಮುಖಂಡರು ತಹಸೀಲ್ದಾರ್ವರಿಗೆ ಮನವಿ ಅರ್ಪಿಸಿದರು. ನಂತರ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಮಾರಾಟಗಿ ಹಾಗೂ ಸಮಾಜದ ಮುಖಂಡರಾದ ಬಸವರಾಜ ನಾವಳ್ಳಿ ಮಾತನಾಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕಾಯಕಯೋಗಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಯಾರಿಗೂ ನೋವು ತೊಂದರೆ ಮಾಡಿಲ್ಲ. ನಮ್ಮ ಜಗದ್ಗುರುಗಳು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಅಲ್ಲದೆ ಸಮಾಜದ ಬಗ್ಗೆ ಕೀಳಾಗಿ ಮಾತನಾಡಿರೋ ರಾಜೇಂದ್ರ ಅಂಕಲಿ ಕೆಲವು ರಾಜಕಾರಣಿಗಳ ಬಕೆಟ್ ಹಿಡಿಯುವ ವ್ಯಕ್ತಿಯಾಗಿದ್ದಾನೆ. ಅವರು ಹೇಳಿದಂತೆ ನಡೆದುಕೊಳ್ತಿದ್ದಾನೆ. ಇವರಿಂದ ಸಮಾಜದಲ್ಲಿ ಅಶಾಂತಿ ಮತ್ತು ನಮ್ಮದೇ ಸಾಮರಸ್ಯ ಹಾಳಾಗ್ತಾ ಇದ್ದು ಇಂಥವರ ವಿರುದ್ಧ ಸರ್ಕಾರವು ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಶ್ರೀ ಬಸವರಾಜ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಸನ್ಮಾನ್ಯ ತಹಸೀಲ್ದಾರ್ ಕುಂದಗೋಳ ತಾಲೂಕು ಮುಖಾಂತರ ಮಾನ್ಯರೇ ವಿಷಯ ಲಿಂಗಾಯತ್ ಪಂಚಮಸಾಲಿ ಸಮಾಜವನ್ನು ಹಾಗೂ ಸಮಾಜದ ಗುರುಗಳನ್ನು ಅಪಮಾನ ಮಾಡಿದ ಶ್ರೀ ರಾಜೇಂದ್ರ ಅಂಕಲಿಗಿ ಇವರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಂಡ ಕರ್ನಾಟಕದಲ್ಲಿ ಸರಿಸುಮಾರು 1,60,00,000 ಜನಸಮುದಾಯವನ್ನು ಹೊಂದಿರುವ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಕೃಷಿ ಪ್ರಧಾನವಾದಂಥ ಪಂಚಮಸಾಲಿ ಸಮಾಜದ ಬಗ್ಗೆ ಚುನಾವಣೆ ಪ್ರಚಾರದ ವೇಳೆ ಅಪಹಾಸ್ಯ ಮಾಡಿ ನಮ್ಮ ಸಮಾಜದ ಸರ್ವೋಚ್ಚ ಮಠಾಧೀಶರಾದ ಶ್ರೀ ಶ್ರೀ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ಅವಹೇಳನಕಾರಿ ಅಪಮಾನ ಮಾಡಿದ ರಾಜೇಂದ್ರ ಅಂಕಲಗಿ ಇವರನ್ನು ಕೂಡಲೇ ಬಂಧಿಸಿ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕಿನ ಸಮಸ್ತ ಜನತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಆದುದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಯಾವುದೇ ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ಲಿಂಗಾಯತರಲ್ಲಿ ಬಹುಸಂಖ್ಯಾತರಾದ ಪಂಚಮಸಾಲಿ ಜನಾಂಗಕ್ಕೆ ಅವಮಾನ ಮಾಡಿದ ಹಾಗೂ ಸಮಾಜದಲ್ಲಿ ಕೋಮು ಸಾಮರಸ್ಯ ಕೆಡಿಸುವ ಮತ್ತು ನಮ್ಮ ಸಮಾಜದ ಅವಹೇಳನ ಮಾಡುವ ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾನೆ. ಇವನ ಹೇಳಿಕೆಯಿಂದ ಸಮಾಜದಲ್ಲಿ ಜಾತಿ ಗೆಲ್ಲಬೇ, ಕೋಮು ಸೌಹಾರ್ದ ಹಾಳಾಗಬಹುದು, ಇದಕ್ಕೆ ಸರ್ಕಾರವೇ ಹೊಣೆಯಾಗಬಹುದು. ಆದ್ದರಿಂದ ಸರ್ಕಾರವೇ ಇವನ ಮೇಲೆ ಕ್ರಿಮಿನಲ್ ದಾಖಲಿಸಿಕೊಂಡು ಇವನನ್ನು ಬಂಧಿಸುವುದರ ಜೊತೆಗೆ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಇಂಥ ದುಷ್ಟಶಕ್ತಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಅಪ್ಪನ ಹುಂಡೇಕಾರ, ವಿಎಸ್ ಪಾಟೀಲ್, ಸಿದ್ದಣ್ಣ ಇಂಗಳಹಳ್ಳಿ, ರಾಮಣ್ಣ ಮುದ್ದನವ, ಯಲ್ಲಪ್ಪ ಶಿಗ್ಗಾವಿ, ಪ್ರಕಾಶ್ ಬೆಳೆವಾಳ, ಸಂಗನಗೌಡ ಪಾಟೀಲ್, ಚಕಾರಿ, ಬಸನಗೌಡ ಉಮ್ಚಗಿ, ಸದಾನಂದ ಅನ್ನಿಗೇರಿ ಸೇರಿದಂತೆ ಪಂಚಮಸಾಲಿ ಸಮಾಜ ಬಂಧವರು ಉಪಸ್ಥಿತರಿದ್ದರು. ಮಂಜುನಾಥ್ ಶಿವಕ್ಕನವರ ಎಸ್ 9 TV ಕುಂದಗೋಳ.